ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದ, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಲಲಿತಾ ಜ್ಯುವೆಲರಿ. ಸ್ನೇಹಿತರೆ, ಒಂದು ಮಾತಿದೆ, ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವಿಕೆ ಅಂತ. ಅಂದರೆ ನಮ್ಮ ಸುತ್ತಮುತ್ತಲು ಯಾರಾದರೂ ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಯಾರಾದರೂ ಒಂದು ಹೊತ್ತಿನ ಊಟ ಕೇಳಿದರೆ ಅವರಿಗೆ ಒಂದು ಹೊತ್ತಿನ ಊಟವನ್ನು ಕೊಟ್ಟರೆ ಅದಕ್ಕಿಂತ ಪುಣ್ಯ ಬೇರೆ ಇರಲಿಲ್ಲ. ನಾವು ಊಟವನ್ನು ಕೊಡಬೇಕಾದ್ರೆ ಅದಕ್ಕೆ ಅಡುಗೆ ಮಾಡೋರು ಕೂಡ ಚೆನ್ನಾಗಿರ್ಬೇಕಲ್ಲ. ಹಾಗಾದರೆ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಇವತ್ತು ಯಾರು ಇದ್ದಾರೆ ಅಂತೇಳಿದರೆ ಮೇಘನಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬಹುದು. ಮೇಘನಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಎಲ್ಲಿಂದ ಬರ್ತಿದ್ದೀರಾ? ಮ್ಯಾಂಗ್ಳೂರಿಂದ. ಮ್ಯಾಂಗ್ಳೂರಿಂದ? ಓಕೆ. ಮ್ಯಾಂಗ್ಳೂರಲ್ಲಿ ಪ್ರಾಪರ್ ಮಣ್ಣಗುಡ್ಡ. ಮಣ್ಣಗುಡ್ಡ ಏನು ಅಲ್ಲಿ ಮಣ್ಣಗುಡ್ಡೆ ಎಲ್ಲ ಜಾಸ್ತಿ ಉಂಟಾ? ಹೌದೇನು. ಓಕೆ, ಮಣ್ಣಗುಡ್ಡದಿಂದ ಏನು ಸ್ಪೆಷಲ್ ಡಿಶ್ ಇವತ್ತು ಅಡುಗೆ ಮಾಡಲಿಕ್ಕೆ ತಯಾರಾಗಿದ್ದೀರಾ? ಇವತ್ತು ನಾನು ಸ್ನ್ಯಾಕ್ ಟೈಮಿಗೆ ಮಾಡುವಂತ ಒಂದು ರೆಸಿಪಿ ಹೇಳ್ತಿದ್ದೇನೆ. ಈವ್ನಿಂಗ್ ಟೈಮ್ ಅಲ್ಲ? ಹೌದು. ಓಕೆ. ಸೊ ಚಿಕನ್ ಡೋನೆಟ್ ಅಂತ. ಚಿಕನ್ ನಾನ್ ವೆಜ್ ರೆಸಿಪಿ ಅಲ್ಲ? ಇನ್ನೊಂದು? ಇನ್ನೊಂದು ವೆಜ್ ರೆಸಿಪಿ. ವೆಜ್ ವೆಜ್ ನವರಿಗೆ ವೆಜ್, ವೆಜ್ ನಾನ್ ವೆಜ್ ಅವರಿಗೆ ನಾನ್ ವೆಜ್. ಓಕೆ, ಎರಡನ್ನ ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋಗುವ? ಹೋಗು. ಎಸ್ ಮೇಘನಾ ಅವರೇ, ಈಗ ಅಡುಗೆ ರೂಮಿಗೆ ಬಂದಾಯ್ತು. ಫಸ್ಟ್ ಯಾವ್ದು, ನಾನ್ ವೆಜ್ ಮಾಡುವ ವೆಜ್ ಮಾಡುವ? ನಾನ್ ವೆಜ್ ಮಾಡುವ. ನಾನ್ ವೆಜ್. ಓಕೆ. ನಾನ್ ವೆಜ್ ಚಿಕನ್ ಡೋನೆಟ್? ಡೋನೆಟ್. ಅದೇನು ಬ್ಲಡ್ ಡೋನೆಟ್ ಈ ತರ ಇದ್ದಾಗೆ ಚಿಕನ್ ಡೋನೆಟ್? ಅದು ರೆಸಿಪಿ ಆದ ನಂತರ ನೋಡಿ. ಓಕೆ, ಏನೋ ಗಮ್ಮತ್ ಇರುತ್ತಲ್ಲ. ಓಕೆ, ಫಸ್ಟ್ ಎಂತ ಬೇಕು ಅದಕ್ಕೆ? ಸೊ ಫಸ್ಟ್ ನನಗೆ ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್ ಬೇಕಾ? ಚಿಕ್ಕ ಜಾರ್. ಓಕೆ ಅಲ್ಲ. ಓಕೆ. ಸೊ ಸ್ಪೂನ್ ಕೊಡಿ. ಸ್ಪೂನ್ ಬೇಕಲ್ಲ. ಸೊ ಫಸ್ಟ್ ಬೋನ್ಲೆಸ್ ಚಿಕನ್ ತಗೊಳ್ಳಿ. ಬೋನ್ಲೆಸ್ ಅಲ್ಲ. ಓಕೆ. ಬೋನ್ ಇದ್ದದ್ದು ಮಿಕ್ಸಿಗೆ ಹಾಕಿದ್ರೆ ನಮ್ಮನ ಕೈಯಿಂದ ಬೈಗಳು ತಿನ್ಬೇಕಲ್ಲ. ಓಕೆ. ಸೊ ಅದಕ್ಕೆ ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ? ಓಕೆ. ಮೂರು ಗ್ರೀನ್ ಚಿಲ್ಲಿ ಹಾಕ್ತಾಯಿಲ್ಲ. ಏನು ಕಟ್ ಮಾಡಲಿಕ್ಕಿಲ್ಲ ಅದನ್ನು, ಹಾಗೆ ಹಾಕ್ತದೆ ಹಾಗೆ ಹಾಕೊಳ್ಳಿ. ಓಕೆ. ಅಷ್ಟೇ? ಬೇರೆ ಅಷ್ಟೇ, ನೀರು ಹಾಕ್ಲಿಕ್ಕಿಲ್ಲ. ಡ್ರೈ ಪೇಸ್ಟ್. ಡ್ರೈ. ಚಿಕನ್ ಅಂತೂ ಮಿಕ್ಸರ್ ರೆಡಿ ಆಗಿದೆ. ಓಕೆ, ಸಾಕಲ್ಲ ಅದು? ಅಷ್ಟೇ ಸಾಕು. ಓಕೆ. ಚಿಕನ್ ಮತ್ತು ಕಾಯಿ ಮೆಣಸು ಅಲ್ಲ? ಹೌದು. ಓಕೆ. ಸೊ ಇದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಓಕೆ. ಎಷ್ಟು ನೀವು, ಎಷ್ಟು ಚಿಕನ್? ಒಂದು ಅರ್ಧ ಕೆ ಜಿ? ಅರ್ಧ ಕೆ ಅರ್ಧ ಕೆ ಜಿ? ಎಷ್ಟು ಬೇಕು? 500 ಗ್ರಾಮ್ಸ್. ಓಕೆ. ಸೊ ಇದಕ್ಕೀಗ ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳುವ. ಬ್ರೆಡ್ಡಿನ ಹುಡಿ ಅಲ್ಲ? ಹೌದು. ಓಕೆ. ಹಾಗೆ ಚೀಸ್. ಚೀಸ್ ಹಾಕಿ. ಇದಕ್ಕೆ ಅರುಣಾ ಮಸಾಲ ಅವರ ಚಿಲ್ಲಿ ಪೌಡರ್. ಓಕೆ, ಅರುಣಾ ಮಸಾಲ ಅವರ ಚಿಲ್ಲಿ ಪೌಡರ್ ಅಲ್ಲ. ಸ್ವಲ್ಪ ಅವರಿಗೆ ಹಾಕ್ತೀನಿ. ಓಕೆ. ಚಿಲ್ಲಿ ಫ್ಲೇಕ್ಸ್. ಓಕೆ. ಅಂದರೆ ಚಿಲ್ಲಿ ಪೌಡ್ರು ಬೇರೆ, ಇದು ಬೇರೆ. ಅದೇ ಯಾಕೆ ಹಾಗೆ ಎರಡು ಎರಡು ಖಾರವೇ ಇಲ್ಲ, ಫ್ಲೇವರ್ ಫ್ಲೇವರ್ ಬರುತ್ತೆ. ಸೊ ಅದಕ್ಕೆ ಉಪ್ಪು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ. ಸೊ ಇದಕ್ಕೆ ನನಗೆ ಬ್ಲ್ಯಾಕ್ ಪೆಪ್ಪರ್. ಬ್ಲ್ಯಾಕ್ ಪೆಪ್ಪರ್. ಓಕೆ. ನಮ್ಮ ಹತ್ರ ಕೂಡ ಅರುಣಾ ಮಸಾಲೆ, ಕರಿಮೆಣಸಿನ ಪುಡಿ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್.
ಸಾಕಾ? ಜೀರಾ ಪೌಡರ್. ಜೀರಾ ಪೌಡರ್ ಅಲ್ಲ, ಓಕೆ ಸಾಕಾ? ಸಾಕು. ಇದನ್ನು ಮಿಕ್ಸ್ ಮಾಡ್ಕೊಳ್ವಾ? ಅದನ್ನು ಅಷ್ಟನ್ನು ಮಿಕ್ಸ್ ಮಾಡ್ಬೇಕಲ್ಲ. ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ ಹೇಗೆ? ಅಮ್ಮನಿಗೆಲ್ಲ ಹೆಲ್ಪ್ ಮಾಡ್ತೀರಾ? ಮಾಡ್ತೀನಿ. ಓಕೆ, ಹಾಗಾದರೆ ಮನೆಯಲ್ಲಿ ಅಡುಗೆ ಮಾಡೋರು ಇಬ್ಬರು ಇದ್ದಾರೆ ಅಂತ ಆಯ್ತು. ಓಕೆ, ಎರಡು ಕೈ ರುಚಿ. ಏನೆಲ್ಲ ಮಾಡ್ತೀರಾ ಬೇರೆ ಚಿಕನಲ್ಲಿ? ತುಂಬ ಐಟಮ್ ಮಾಡ್ತೀನಿ. ಹಾಂ, ಅದೇ ಅದು ಒಂದೇ ವಾಕ್ಯದಲ್ಲಿ ಮುಗಿಸಿದ್ರೆ ಅಂದರೆ ಏನು ಕಬಾಬ ಈ ಥರ? ಹಾಂ, ಸ್ಟಾರ್ಟರ್ಸ್ ಮೇನ್ ಕೋರ್ಸ್. ಹಾಂ, ಎಲ್ಲ. ಓಕೆ, ಅಲ್ಲ ನೀವೀಗ ಏನು ಸ್ಟಡೀಸ್ ಮಾಡ್ತಿದ್ದೀರಾ? ಹೌದು, ಡಿಗ್ರಿ ಆಯಿತು ನಮ್ದು ಈಗ. ಹಾಂ, ಈಗ ಡಿಗ್ರಿ ಆಗಿ ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್. ಹಾಂ, ಮಾಡ್ತಿದ್ದೀರಲ್ಲ. ಓಕೆ, ಈ ಸ್ಟಡೀಸ್ ನಡುವಲ್ಲಿ ಕೂಡ ಈ ಥರ ಅಡುಗೆಯನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋದು? ಓಕೆ, ಅದನ್ನು ನೆಕ್ಸ್ಟು ಆಯಿಲ್ ಇಡಬೇಕಾ ಹೇಗೆ? ಹೌದು, ಆಯಿಲ್ ಇಡಬೇಕು. ಓಕೆ, ನಿಮ್ದು ಅದು ರೆಡಿ ಆಗೋ, ನಾವು ಆಯಿಲ್ ಇಡೋದಲ್ಲ. ಓಕೆ, ಆಯಿಲಿಗೆ ನಮ್ಮ ಹತ್ರ ಫಸ್ಟಿಗೆ ಒಲೆ ಉರಿಸಿಬಿಟ್ಟಲ್ಲ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಮ್ ಸನ್ಫ್ಲವರ್ ಆಯಿಲ್ ಹಾಕಿದ್ದೀವಿ. ಓಕೆ, ಆಯಿಲ್ ಅಂತೂ ಬಿಸಿಗಿಟ್ಟಾಯಿತು, ಒಂದೆರಡು ನಿಮಿಷ ತಗೊಳ್ಬೋದು. ಈಗ ಅದೇ ನೀವು ನಾನ್ ವೆಜ್ಜಲ್ಲಿ ಜಾಸ್ತಿ ಐಟಮ್ ಮಾಡ್ತಾ ಇದ್ದೀರಿ, ಅದೇ ಚಿಕನ್ನು ಕಬಾಬು ಆ ಥರ, ಚಿಕನ್ ಕಬಾಬು ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ನಿಮ್ಮ ಅಡುಗೆ ಕೈ ರುಚಿ ಯಾವುದು ಚಂದ ಆಗ್ತದೆ ಅಂತ ಹೇಳ್ತಿದ್ರೆ? ನಾನ್ ವೆಜ್. ನಾನ್ ವೆಜ್? ಹೌದು. ಓಕೆ, ನೀವು ಮನೆಯಲ್ಲಿ ಅಂದರೆ ವಾರಕ್ಕೊಂದ್ಸಲ ಈ ಥರ ನಾನ್ ವೆಜ್ ಜಾಸ್ತಿ ಇರುತ್ತೆ ಹೇಗೆ? ಹೌದು. ಓಕೆ, ಸೊ ನನಗೆ ಈಗ ಒಂದು ಪ್ಲೇಟ್ ಕೊಡಿ. ಪ್ಲೇಟ್ ಬೇಕಾ? ಓಕೆ, ಅಂದರೆ ಅದನ್ನು ಈಗ ರೋಲ್ ಮಾಡಿ ಡೋನೆಟ್ ಶೇಪಲ್ಲಿ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿ. ಅದಕ್ಕೆ ನೀವು ಅದಕ್ಕೆ ಹೆಸರು ಡೋನೆಟ್? ಡೋನೆಟ್. ಓಕೆ, ಸೊ ಅದರ ಮುಂಚೆ ಅದಕ್ಕೆ ಡಿಪ್ ಮಾಡಲಿಕ್ಕೆ ಒಂದು ಎಗ್. ಎಗ್? ಓಕೆ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್? ಓಕೆ. ಹಾಂ, ಎಗ್ಗಿಗೆ ಹಾಕ್ತಾರಾ? ಅಂದರೆ ಎಗ್ಗಲ್ಲೇ ಡಿಪ್ ಮಾಡಿ ಹಾಕೋದಾ? ಹೌದು. ಓಕೆ, ಸ್ವಲ್ಪ ಉಪ್ಪು. ಉಪ್ಪು ಹಾಕ್ತೀವಿ. ಓಕೆ, ಸೊ ಇದು ಡಿಪ್ ಮಾಡಲಿಕ್ಕೆ ರೆಡಿ ಉಂಟು. ಓಕೆ, ಇನ್ನೊಂದರಲ್ಲಿ ಬ್ರೆಡ್ ಕ್ರಮ್ಸ್ ಹಾಕೊಳ್ಳೋ. ಓಕೆ, ಹಾಂ, ಎರಡನ್ನು ಕೂಡ ಮಿಕ್ಸ್ ಮಾಡಿ. ಓಕೆ, ಸೊ ಇದು ಫಸ್ಟ್ ಈಗ ಡೋನಟ್ ಶೇಪ್ ಮಾಡ್ತೀನಿ. ಓಕೆ, ಎಸ್, ನಮ್ದು ಇವಾಗ ರೆಡಿ ಆಯ್ತಲ್ಲ. ಹೌದು, ಸಾಧಾರಣ ವಡೆ ಟೈಪಲ್ಲಿ ಬರುತ್ತಲ್ಲ, ಈಗ ನಾವು ಉದ್ದಿನ ವಡೆ ಆ ಥರದ್ದೆಲ್ಲ, ಇದು ಚಿಕನ್ ವಡೆ ಅಂತ ಹೇಳ್ಬೋದು ಲೋಕಲಲ್ಲಿ ಚಿಕನ್ ವಡೆ. ಓಕೆ, ನಮಗೆ ಈ ಥರ ನೋಡಿ, ನಾವು ಲೋಕಲಲ್ಲಿ ಇರುವಾಗ ಲೋಕಲ್ ಲ್ಯಾಂಗ್ವೇಜ್ ಬಳಸ್ತೇವೆ, ಯಾಕೆ ಇಂಗ್ಲೀಷ್ ಎಲ್ಲ ಬಳಸ್ಕೊಂಡು ಆ ಥರ? ಓಕೆ, ಓಕೆ, ನೆಕ್ಸ್ಟ್ ಏನು ತೊಗೊಳ್ಳೋ ಅದನ್ನು? ಸೊ ಇದನ್ನು ಈಗ ನಮ್ಮ ಎಗ್ ಡಿಪ್ಪಿಗೆ ಹಾಕೋಣ. ಓಕೆ, ಸೊ ಫಸ್ಟ್ ಎಗ್ಗಲ್ಲಿ ಡಿಪ್ ಮಾಡಿ, ಅದರ ಜೊತೆ ಬ್ರೆಡ್ ಕ್ರಮ್ಸ್. ಓಕೆ, ಓ ಅದು ಮೇಲಿಂದ ಚೆನ್ನಾಗಿ ಸ್ಕ್ರಿಪ್ಸಿ ಆಗಿ ಬರುತ್ತೆ. ರೆಡಿ ಆಯ್ತಾ ಬಂತಲ್ಲ? ಹೌದು, ಅಂದರೆ ಎಲ್ಲ ಒಟ್ಟಿಗೆ ಮಾಡಿದರೆ ಒಂದೇ ಸಲ ಮಾಡ್ಕೊಳ್ಬೋದು. ಸೊ ಈಗ ಇದು ಡೋನಟ್ ಆಗಿದೆ ಅಲ್ಲ, ಅದನ್ನು ನೀವು ಬೇಕಿದ್ರೆ 1 hour ರೆಫ್ರಿಜರೇಟ್ ಕೂಡ ಮಾಡ್ಕೊಳ್ಬೋದು. ಹಾಂ, ಹಾಗೆ ಮಾಡ್ಕೊಳ್ಬೋದು. ಹೌದು, ಟೈಮ್ ಇದ್ದರೆ ಹಾಗೆ ಸಹ ಮಾಡ್ಕೊಳ್ಬೋದು. ಸೊ ಇದನ್ನೀಗ ಡೀಪ್ ಫ್ರೈಗೆ ಕೈ. ಓಕೆ, ಈಗ ನೋಡುವಾಗ ಚಿಕನ್ ಅಂತ ಗೊತ್ತೇ ಆಗಲ್ಲ. ಹೌದು, ನೋಡೋದು ಸೇಮು ನಮ್ಮದು ಏನು ಉದ್ದಿನ ವಡೆ ಎಲ್ಲ ಮಾಡ್ತಾರಲ್ಲ ಅದೇ ಥರ, ಬಟ್ ಇದು ಚಿಕನ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದಲ್ಲ. ಹೌದು.
ಇಲ್ಲ ಬೇಗ ಆಗುತ್ತೆ ಅಂದ್ರೆ ಇದು ಮಿಕ್ಸ್ ಇದೆ ಮಾಡಿದ್ದಲ್ಲ ಸೋ ಹಾಗಾಗಿ ಬೇಗ ಆಗುತ್ತೆ ಮತ್ತೆ ಬೋನ್ಲೆಸ್ ಚಿಕನ್ ಹಾಕಿದ ಕಾರಣ ಬೇಗ ಜಾಸ್ತಿ ಬೇಗ ಟೈಮ್ ತಗೊಳ್ಳಲ್ಲ ಈ ಥರ ಚಿಕನ್ ಚಿಕನ್ ಐಟಮ್ ಮಾಡಿಕೊಟ್ರೆ ಎಲ್ಲರೂ ಕೂಡ ಅದು ತಿನ್ಬೋದಲ್ಲ ಚಿಕನ್ ನೋಡ್ಬೋದಾಗಿ ಸೊ ಇದು ಆಗಿದೀಗ ತೆಗೆಯುವ ಊಟ ಜೊತೆ ಎಲ್ಲ ತಿನ್ಬೋದಾ ಹೇಗೆ ಅಂದ್ರೆ ತಿನ್ಬೋದು ನೀವು ಹೇಳಿದ್ರೆ ಸ್ನಾಕ್ಸ್ ಟೈಮ್ ಸ್ನಾಕ್ಸ್ ಟೈಮ್ ಗೆ ಆದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸಾಸ್ ಎಲ್ಲ ಈ ತರ ಎಲ್ಲ ಹಾಕಿ ತಿನ್ಬೋದು ಓಕೆ ನಿಮ್ದು ಬೇರೆ ಅಭ್ಯಾಸಗಳೆಲ್ಲ ಏನು ಅಡುಗೆ ಮಾಡೋದು ಬಿಟ್ಟು ಏನಾದ್ರೂ ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಹೌದು ಓಕೆ ಅಂದ್ರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ರಾ ಇಲ್ಲ ಓಕೆ ನಂದು ಒಂದೇ ಭರತನಾಟ್ಯ ಜೂನಿಯರ್ ಎಕ್ಸಾಮ್ ಆಗಿದೆ ಹಾಗೇನೆ ಕಥಕ್ ಕೂಡ ಮಾಡ್ತೇನೆ ಮತ್ತೆ ಬಾಲಿವುಡ್ ಹೀಗೆ ಕಲಿಸ್ಕೊಡ್ತೇನೆ ಕೊರಿಯೋಗ್ರಾಫ್ ಎಲ್ಲ ಮಾಡ್ತೇನೆ ಓಕೆ ಅದೇ ಸ್ವಲ್ಪ ಹೇಳಿ ಡ್ಯಾನ್ಸಿನ ಬಗ್ಗೆ ಅಂದ್ರೆ ಈಗ ಇವಾಗಿನ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಇಂದ ಮೇಲೆ ಬರ್ತಾ ಇದ್ದಾರೆ ಬಟ್ ಚಿಕ್ಕ ಮಕ್ಕಳಿಗೆ ಭರತನಾಟ್ಯ ಈ ತರ ಕಲಿಸೋದು ಬೆಟರ್ ಅಥವಾ ಈ ತರ ಬಾಲಿವುಡ್ ಈ ತರ ಡ್ಯಾನ್ಸ್ ಕಲಿಸೋದು ಬೆಟರ್ ಅದು ಅವರ ಮೇಲೆ ಡಿಪೆಂಡ್ ಆಕ್ಚುಲಿ ಆದ್ರೆ ಕ್ಲಾಸಿಕಲ್ ಅಂದ್ರೆ ನಮ್ಮ ಇದಲ್ಲ ಸೋ ಅದು ಬೆಟರ್ ಅಂತ ಹೇಳ್ತಾರೆ ಈಗ ಸಂಗೀತ ಅಭ್ಯಾಸ ಭರತನಾಟ್ಯ ಎಲ್ಲ ಕಲಿಸಿದ್ರೆ ಸಂಸ್ಕಾರಯುತವಾಗಿ ಮಕ್ಕಳು ಬೆಳೀತಾರೆ ಅಂತೆಲ್ಲ ಓಕೆ ನಮ್ಮ ಟಿವಿಯಲ್ಲಿ ಕೂಡ ಡ್ಯಾನ್ಸ್ ವಾರಿಯರ್ಸ್ ಈ ತರ ಎಲ್ಲ ಪ್ರೋಗ್ರಾಮ್ ಬರುತ್ತೆ ಅದಕ್ಕೆಲ್ಲ ಜಾಯ್ನ್ ಆಗಿ ನೀವು ಕೂಡ ನೆಕ್ಸ್ಟ್ ಟೈಮ್ ನೋಡ್ತೀರಾ ಓಕೆ ಯಾವಾಗಲೂ ನೆಕ್ಸ್ಟ್ ಟೈಮ್ಗೆ ಇಡಬಾರ್ದು ಯಾಕಂದ್ರೆ ಇವಾಗ ಅವಕಾಶ ಸಿಕ್ಕಿದಾಗ ಇವಾಗ ಬಳಸ್ಕೊಳ್ಬೇಕಲ್ಲ ಭರತನಾಟ್ಯದಲ್ಲಿ ಏನಾದರೂ ಸ್ಟೇಜ್ ಆ ಥರ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದಾರೆ ಓಕೆ ಸೋ ರೆಡಿ ಓಕೆ ಮೇಲಿಂದ ಬ್ರೆಡ್ ಎಲ್ಲ ಹಾಕಿ ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಆಗಿ ಬನ್ನಿ ಓಕೆ ಈಗ ಸರ್ವ್ ಮಾಡೋ ಟೈಮ್ ಅಲ್ಲ ಹೌದು ಸೊ ಇದಕ್ಕೆ ನೀವು ಡೈರೆಕ್ಟ್ ಟೊಮೆಟೊ ಸಾಸ್ ಮಯೋನೀಸ್ ಹಾಕಿ ತಿನ್ಬೋದು ಆದರೆ ನಾನು ಅದರಲ್ಲಿ ಸಹ ಒಂದು ಹೇಳ್ತೇನೆ ಸೊ ಫಸ್ಟ್ ಮಯೋನೀಸ್ ತಗೊಳ್ಳಿ ಓಕೆ ಅಲ್ಲಿ ಒಂದು ಪಾಕ ಮಾಡ್ತಿದ್ರಲ್ಲ ಹೌದು ಓಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಂ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ರೆ ಓಕೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರ್ಬೋದಲ್ಲ ಸ್ವಲ್ಪ ಆರಿಗೆನು ಓಕೆ ಸ್ವಲ್ಪ ಪೆಪ್ಪರ್ ಕೊಡಿ ಪೆಪ್ಪರ್ ಕೊಡಿ ಓಕೆ ಗರಂ ಮಸಾಲ ಪೆಪ್ಪರ್ ಕೊಡಿ ಸಾಕು ಸಾಕ ಸಾಕು ಅಂದರೆ ಪೆಪ್ಪರ್ ಹುಡಿ ಯಾಕೆ ಅಂತ ಹೇಳಿದರೆ ಸ್ವಲ್ಪ ಖಾರ ಖಾರ ಬರಲಿ ಅದು ಮೆಣಸಿನ ಹುಡಿಗಿಂತ ಪೆಪ್ಪರ್ ಕೊಡಿ ಬೆಟರ್ ಅಂತ ಇದೊಂದು ಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ಬೋದಲ್ಲ ಸೊ ಚಿಕನ್ ಡೋನೆಟ್ ರೆಡಿ ಇದೆ ಟೇಸ್ಟ್ ಮಾಡಿ ಹೇಳಿ ಓಕೆ ಚಿಕನ್ ಡೋನೆಟ್ ಡೋನೆಟ್ ಚೆನ್ನಾಗಿ ಬಂದಿದೆ ನೋಡೋಗ್ಲೇ ಗೊತ್ತಾಗ್ತಂತೆ ಇದು ಸೂಪರ್ ಆಗಿರೋದು ಅಂತ ನಾರ್ಮಲಾಗಿ ಚಿಕನ್ ಸಾರು ಕಬಾಬ್ ಇದೆಲ್ಲ ತಿಂತೀವಿ ಈ ಥರ ಡೋನೆಟ್ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತಲ್ಲ ಒಂಥರ ಮಯೋನೀಸ್ ಜೊತೆ ಮತ್ತು ಇದರ ಯಾವುದು ಸಾಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿ ಟೇಸ್ಟ್ ಬರ್ಬೋದು ಅಂತ ಓಕೆ ಇದನ್ನು ಟೇಸ್ಟ್ ನೋಡೋಲ್ಲ ಓಕೆ ಥ್ಯಾಂಕ್ ಯು ಓಕೆ ಮೇಘನ ಅವರು ಸಾಕಾದಾಗಿರುವಂತಹ ಚಿಕನ್ ಡೋನೆಟ್ಸ್ ರೆಡಿ ಮಾಡಿಬಿಟ್ಟಿದ್ದಾರೆ ಅದ್ರ ಜೊತೆ ಮಯೋನೀಸ್ ಮತ್ತು ಸಾಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ ಚಿಕನ್ ಡೋನಟ್ ತಯಾರಿಸುವ ವಿಧಾನ ಮೊದಲು ಕೋಳಿ ಮಾಂಸಕ್ಕೆ ಹಸಿಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಈ ಮಿಶ್ರಣಕ್ಕೆ ಬ್ರೆಡ್ ಕ್ರಮ್ಸ್ ತುರಿದ ಚೀಸ್ ಅರುಣ ಗರಂ ಮಸಾಲ ಪುಡಿ ಆರಿಗ್ಯಾನು ಚಿಲಿ ಫ್ಲೇಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಅರುಣ ಕರಿಮೆಣಸಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರುಣ ಜೀರಿಗೆ ಪುಡಿ ಹಾಕಿ ಕಲಸಿಕೊಳ್ಳಿ ಇನ್ನೊಂದೆಡೆ
ಮೊಟ್ಟೆಗೆ ಅರುಣ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆರೆಸಿಕೊಳ್ಳಿ. ಬಳಿಕ ಕೋಳಿ ಮಾಂಸದ ಹೂರಣವನ್ನ ಬಡೆಯ ರೀತಿ ತಟ್ಟಿಕೊಂಡು ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ ತೆಗೆದು ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಚಿಕನ್ ಡೋನಟ್ ಸವಿಯಲು ಬಲು ರುಚಿ. ಓಕೆ, ಚಿಕನ್ ಡೋನಟ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಸಖತ್ತಾಗಿರುವಂತೆ. ಚಿಕನ್ ಅಲ್ಲಿ ಒಂದು ಡಿಫ್ರೆಂಟ್ ಐಟಮ್ಸ್. ನಾನು ಇದನ್ನ ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸಂತೋಷ್ ರಶ್ಮಿ ಅವರ ಟೂ ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಸತ್ಯನಾಥ್ ಸ್ಟೋರ್ಸ್ ವಿಸ್ಮಯ ವಾಟರ್ಪಾರ್ಕ್ ಕಣ್ಣೂರು, ನಾರಾಯಣ್ ಸವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲೈನ್ಸಸ್, ಹಾಗೆ ಹೆಸರಾಂತ ಚಿನ್ನಾಭರಣಗಳ ಮಲ್ಲಿಗೆ ಲಲಿತಾ ಚೌಧರಿ. ಎಸ್ ಮೇಘನ್ ಅವರು, ಇವಾಗ ಏನು ಸ್ಪೆಷಲ್ ಹೇಳ್ಕೊಡ್ತಾ ಇದ್ದಾರೆ? ವೆಜ್ ರೆಸಿಪಿ. ವೆಜ್ ರೆಸಿಪಿ ಅಲ್ಲ ಅಂದ್ರೆ ಪೊಟೇಟೋ ಪೊಟೇಟೋ ಚೀಸ್ ಸ್ಟಾರ್ಟರ್ಸ್ ಟೈಪ್ ಅಲ್ಲಿ ಇದನ್ನು ಕೂಡ ತಿನ್ಬಹುದು. ಓಕೆ, ಏನ್ ಬೇಕು ಫಸ್ಟ್? ಈಗ ಮಿಕ್ಸ್ ಮಾಡ್ಕೊಳ್ವಾ ಮಿಕ್ಸಿಂಗ್ ಬೌಲ್. ಓಕೆ, ಮಿಕ್ಸಿಂಗ್ ಬೌಲ್ ರೆಡಿ ಇದೆ. ಅದಕ್ಕೆ ಪೊಟೇಟೋ. ಓಕೆ, ನೀವು ಆಲ್ರೆಡಿ ಬಾಯ್ಲ್ ಮಾಡಿ ತಂದಿದ್ದೀ
ಸೊ ಈಗ ಫಸ್ಟ್ ಪೊಟೇಟೋನ ಸ್ಮ್ಯಾಶ್ ಮಾಡುವ. ಓಕೆ, ಅದಕ್ಕೆ ಚೆನ್ನಾಗಿ ಪೊಟೇಟೋ ಬೆಂದಿರಬೇಕಲ್ಲ ಈ ತರ ಸ್ಮ್ಯಾಶ್ ಮಾಡಬೇಕಾದ್ರೆ. ಈ ಬಾಯ್ಲ್ ಮಾಡುವಾಗ ಪೊಟೇಟೋಕ್ಕೆ ಏನಾದರೂ ಸಾಲ್ಟ್ ಮನೆ ಹಾಕಿದ್ರೆ ಹೇಗೆ? ಇಲ್ಲ. ಓಕೆ, ಈಗ ಹೆಚ್ಚಾಗಿ ಪೊಟೇಟೋ ಅಂತೇಳುವಾಗ ಮೊದಲೇ ಸಾಲ್ಟ್ ಹಾಕಿರ್ತಾರೆ, ಇದಕ್ಕೆ ನೀವು ಹಾಕಬೇಕು ಅಂತಿಲ್ಲಲ್ಲ? ಇಲ್ಲ ಇಲ್ಲ. ಓಕೆ, ಸೊ ಈಗ ಪೊಟೇಟೋ ಸ್ಮ್ಯಾಶ್ ಆಗಿದೆಲ್ಲ. ಓಕೆ, ಸೊ ಅದಕ್ಕೆ ಕಾರ್ನ್ ಫ್ಲೋರ್ ಹಾಕ. ಕಾರ್ನ್ ಫ್ಲೋರ್ ಅಲ್ಲ, ಓಕೆ. ಸೊ ಇದಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ, ಚೆನ್ನಾಗಿರುತ್ತಲ್ಲ. ಅದೇ ಚೀಸ್ ಹಾಕ. ಸೊ ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು. ಆಪ್ಷನಲ್ ಚೀಸ್ ಹಾಕ್ತೀವಿ, ಆದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ಲ ಚೀಸ್. ಹೌದು, ಸೊ ಹಾಗಾಗಿ ಈ ತರ ಫ್ರೈ ಮಾಡಿ ಕೊಟ್ಟಾಗ ಮಕ್ಕಳಿಗೆ ಇಲ್ಲದಿದ್ರು ಇಷ್ಟವೇ, ಆದ್ರೆ ಜೊತೆಗೆ ಚೀಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿದೆ. ಆನಿಯನ್, ಆನಿಯನ್ ಅದನ್ನ ಚಿಕ್ಕದಾಗಿ ಹಚ್ಚಿರ್ಬೇಕಲ್ಲ. ಆನಿಯನ್, ಕ್ಯಾಪ್ಸಿಕಮ್. ಓಕೆ, ತರಕಾರಿ ನಾವು ಏನಾದರೂ ಮಿಕ್ಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕ್ಯಾರೆಟ್ ಇದ್ದೇ ಇರುತ್ತಲ್ಲ. ಸೊ ಅದಕ್ಕೇನೀಗ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ, ಇದು ಆಪ್ಷನಲ್ ಆಯ್ತಾ, ಬೇಕಿದ್ರೆ ಹಾಕೊಳ್ಬಹುದು. ಅಲ್ಲ, ಇಲ್ಲದಿದ್ರೆ ನಾವು ಬೇರೆ ಏನು ಹಾಕಿಲ್ಲಲ್ಲ ಖಾರಕ್ಕೆ. ಹಾಕ್ತೇವೆ, ಚಿಲ್ಲಿ ಪೌಡರ್ ಹಾಕ್ತೇವೆ. ಚಿಲ್ಲಿ ಪೌಡರ್ ಹಾಕಿಕೊಂಡು ಓಕೆ, ಸ್ವಲ್ಪ ಆರಿಗಾನ್. ಓಕೆ, ಇದೆಲ್ಲ ಆಪ್ಷನಲ್, ಬೇಕಿದ್ರೆ ಟೇಸ್ಟಿಗೆ ಬೇಕಾಗಿ ಹಾಕಲ್ಲ, ಪರಿಮಳಕ್ಕೆಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇಷ್ಟನ್ನ ಈಗ ಮಿಕ್ಸ್ ಮಾಡ್ಬೇಕು. ನೀವು ಕೈ ರುಚಿ ಮಾಡ್ತಾ ಇದ್ರಲ್ಲ, ಈಗ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ರ. ಅದೇ ಯಾವಾಗಲೇ ಹೇಳ್ತಿದ್ರಿ ನೀವು, ಈಗ ಡಿಗ್ರಿ ಮುಗಿಯಿತು, ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಟ್ ಮಾಡುದು ಅಂತ. ಅದೇ ನೀವು ಮ್ಯೂಸಿಕಲ್ಲಿ ಈಗ ಜೂನಿಯರ್ ಆಗಿದೆ ಅಲ್ಲ, ಮ್ಯೂಸಿಕಲ್ ಅಲ್ಲ ಡ್ಯಾನ್ಸ್ ಅಲ್ಲ ಜೂನಿಯರ್ ಆಗಿದೆ, ಅದೇ ಕಂಟಿನ್ಯೂ ಮಾಡ್ಬೋದಲ್ಲ ಹೇಗೆ? ಇಲ್ಲ, ನನಗೆ ಆಫೀಸ್ ಜಾಬ್ ಬೇಕು. ಆಫೀಸ್ ಜಾಬ್ ಬೇಕಂತ ಈ ಥರ ಡ್ಯಾನ್ಸ್ ಈ ಥರದ್ದೆಲ್ಲ ಸೈಡ್ ಬಿಸ್ನೆಸ್? ಸೈಡ್ ಬಿಸ್ನೆಸ್, ಓಕೆ ಓಕೆ. ಅದೇ ನಾವೇನಾದರೂ ಜಾಬ್ ಇದ್ದರೆ ಈ ಥರದ ಕೂಡ ಒಟ್ಟಿಗೆ ಹೋಗ್ಬೋದು. ಬರೀ ಡ್ಯಾನ್ಸನ್ನು ಇಟ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಅಂತ. ಹಾಗೆ ಏನು ಮಾಡಬೇಕು ಅಂತಿದ್ದೀರಾ ನೆಕ್ಸ್ಟ್? ಎಮ್ ಬಿ ಎ. ಎಮ್ ಬಿ ಎ ಮಾಡಬೇಕು. ಸೊ ಈಗ ಮಿಕ್ಸ್ಚರ್ ಆಗಿದೆ, ಓಕೆ, ಪ್ಲೇಟ್ ಕೊಡಿ. ಓಕೆ, ಪ್ಲೇಟ್ ಅಂತೂ ರೆಡಿ ಇದೆ. ಎಣ್ಣೆ ಇಡುವಾ? ಆಯಿಲ್ ಬಿಸಿ ಮಾಡೋಲ್ಲ. ಓಕೆ,
ನಾವು ಆವಾಗಲೇ ಬಳಸಿದ ಆಯಿಲನ್ನು ಇದಕ್ಕೆ ಕೂಡ ಬಳಸ್ತೀವಿ. ಈಗ ಬರೀ ವೆಜ್ ತಿನ್ನೋರಾದರೆ ಈ ಆಯಿಲನ್ನು ಚೇಂಜ್ ಮಾಡಬೇಕಲ್ಲ. ಓಕೆ, ಸೊ ಇದನ್ನು ರೌಂಡ್ ಥರ ಮಾಡಿ. ಓಕೆ, ಸೇಮ್ ಅದೇ ನಾವೇನು ಡೋನಟ್ಸ್ ಮಾಡಿದ್ವಿ ಅದೇ ಥರ ವೆಜ್. ಹೌದು, ಇದರಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ರೆ ಆಯ್ತು. ಹಾಂ, ಇದ್ರಲ್ಲಿ ರೌಂಡ್ ಶೇಪಾ? ಓಕೆ. ನಾರ್ಮಲಾಗಿ ಮನೆಯಲ್ಲಿ ಕೆಲವರು ಅದು ಒಂದೆರಡು ಜನ ಆದರೂ ವೆಜ್ನವ್ರು ಇರ್ತಾರೆ, ಆಗ ಈ ಥರ ಪೊಟೆಟೋದು ಚೀಸ್ ಮಾಡ್ಬೋದಲ್ಲ. ಓಕೆ, ಸೊ ಅದು ಕೂಡ ಮಿಸ್ ಆಗ್ತಾ ಬಂತು. ಹೌದು, ಸೊ ನನಗೆ ಹೀಗೆ ಒಂದು ಪ್ಲೇಟ್ ಕೊಡಿ. ಪ್ಲೇಟ್ ಬೇಕಾ? ಓಕೆ. ಸೇಮ್ ಆವಾಗ ಏನು ನೀವು ಎಗ್ ಅಲ್ಲಿ ಮಿಕ್ಸ್ ಮಾಡಿದ್ರಿ? ಹೌದು, ಆಗ ನೀಗ ವೆಜ್ ಅಲ್ಲಿ. ಓಕೆ, ಸೊ ಫಸ್ಟ್ ಬ್ರೆಡ್ ಕ್ರಮ್ಸ್ ಹಾಕ್ತೀನಿ. ಓಕೆ, ಸೊ ಈಗ ಕಾರ್ನ್ ಫ್ಲೌರ್ ಉಂಟಲ್ಲ ಅದಕ್ಕೇನೆ. ಓಕೆ, ಇದಕ್ಕೆ ನೀರು ಹಾಕ್ಲಿಕ್ಕೆ ಉಂಟಾ? ಕಾರ್ನ್ ಫ್ಲೌರ್. ಹೌದು. ಓಕೆ, ಚಿಲ್ಲಿ ಫ್ಲೇಕ್ಸ್, ಓಕೆ, ಸ್ವಲ್ಪ ಉಪ್ಪು ಸ್ಪೂನ್ ಕೊಡಿ. ರುಚಿಗೆ ಆಲ್ರೆಡಿ ನಾವು ಅದಕ್ಕೆ ಉಪ್ಪು ಹಾಕಿದ ಕಾರಣ ಇದಕ್ಕೆ ಎಷ್ಟು ಬೇಕು. ಮತ್ತೆ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್ ಉಕ್ಕಿ ಸ್ವಲ್ಪ ಖಾರ ಖಾರ ಸಿಗಲಿ ಅಂತಲ್ಲಿ ಪೆಪ್ಪರ್ ಪೌಡರ್ನ ಸಾಕು. ಸೊ ಈಗ ನೀರು ಹಾಕಿದಾಗ ಸ್ವಲ್ಪ ಸೊ ಫಸ್ಟ್ ಈಗ ಇದರಲ್ಲಿ ಡಿಪ್ ಮಾಡಿ. ಓಕೆ, ಬ್ರೆಡ್ ಕ್ರಮ್ಸಿಗೆ ಹಾಕೊಂಡು. ಓಕೆ, ಆ್ಯಕ್ಚುಲಿ ಇದನ್ನು ರೌಂಡ್ ಶೇಪ್ ಯಾಕೆಂದರೆ ನಾವು ಆಲ್ರೆಡಿ ಏನು ಪೊಟೆಟೋನ ಬೇಯಿಸ್ಕೊಂಡಿದ್ದೀವಲ್ಲ, ಜಾಸ್ತಿ ಬೇಯಬೇಕು ಅಂತಿಲ್ಲ, ಮೇಲಿಂದ ಕೋಟಿಂಗ್ ಬಂದರೆ ಆಯ್ತಲ್ಲ. ಆಯಿತು, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆಲ್ಲ. ಹೌದು, ಈಗ ಡಿಪ್ ಮಾಡಿದ್ರೆ ಆಯ್ತು. ಒಂದು ಸೊ ಈಗ ನಮ್ಮ ಎಣ್ಣೆ ಬಿಸಿದೆ, ರೆಡಿ ಆಗ್ತೀನಿ. ಓಕೆ, ಎಣ್ಣೆ ಯಾವಾಗಲೇ ಕಾಯ್ತಿತ್ತು. ಇದಕ್ಕೂ ಕೂಡ ಬೇಕಿದ್ರೆ ಎಗ್ ಬೇಕಾದ್ರೆ ನಾನ್ ವೆಜ್ನವ್ರು ಎಗ್ ಮಿಕ್ಸ್ ಮಾಡ್ಬೋದಲ್ಲ, ಚೆನ್ನಾಗಿರ್ಬೋದು ಅಂತ ಅನಿಸ್ತದೆ. ಮನೆಯಲ್ಲೆಲ್ಲ ಫ್ರೀ ಟೈಮ್ ಎಲ್ಲ ಇದ್ದಾಗ ನಿಮ್ದೆ ಅಡುಗೆ ಅಂತ ಹೇಳಿದ್ರಲ್ಲ, ಯಾರೆಲ್ಲ ಇದ್ದೀರ ಮನೆಯಲ್ಲಿ? ನಾನು, ಮಮ್ಮಿ, ಅಪ್ಪ, ನನ್ನ ತಂಗಿ. ಮೂರು ಜನ, ನಾಲ್ಕು ಜನ ಇದ್ದೀರಿ? ನಾಲ್ಕು ಜನ ಇಲ್ಲಿ ನೀವು ಮತ್ತು ಅಮ್ಮ ಅಡುಗೆ ಮಾಡುವರ? ಅಪ್ಪ ಮಾಡ್ತಾರೆ. ಅಪ್ಪ ಮಾಡ್ತಾರ? ಹಾಗಾದ್ರೆ ಈಗ ಮನೆಯಲ್ಲಿ ಮಾತ್ರ ತಂದೆ ಮಾತ್ರ ಅಡುಗೆ ಮಾಡೋದು ಅಂತ ನನಗೆ ಡೌಟ್ ಬರ್ತಂತು ಅಲ್ಲ. ಮೇ ಬಿ ಅಂದರೆ ಈಗ ಮನೇಲಿ ಅಡುಗೆ ಮಾಡೋರು ಗಂಡಸರು ಇದ್ರೆ ಜಾಸ್ತಿ ಗಂಡಸರು ಅಡುಗೆ ಮಾಡೋದಂತ ನೀವೆಲ್ಲ ಕೂತ್ಕೊಂಡು ಸೀರಿಯಲ್ ನೋಡೋದು ಅಂತ ನನಗೊಂದು ಆಗಿಲ್ಲ. ಓಕೆ, ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಅಡುಗೆ ಮಾಡ್ತಾರೆ. ಏನಾದ್ರು ಪ್ರೋಗ್ರಾಮ್ ಎಲ್ಲ ಬಂದಾಗ ಈಗ ತಂದೆ ಕೂಡ ಹೆಲ್ಪ್ ಮಾಡ್ತಾರೆ ಅಂತಲ್ಲ. ಓಕೆ, ತಂದೆ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ನಿಮಗೆ ಅಡುಗೆ? ಅವ್ರು ನಾನ್ ವೆಜ್ ಅಲ್ಲಿ ಸ್ಪೆಷಲ್. ನಾನ್ ವೆಜ್ ಎಲ್ಲ ಸ್ಪೆಷಲ್ ಅಲ್ಲ. ಓಕೆ ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತು ಅಂತಲ್ಲ. ಹೌದು. ಓಕೆ, ಇನ್ನು ಸರ್ವ್ ಮಾಡ್ಲಿಕ್ಕೆ ಬಾಕಿಂದಲ್ಲ. ಓಕೆ, ಸೊ ಪೊಟೇಟೋ ಚೀಸ್ ಸ್ಟಾರ್ಟರ್ ರೆಡಿ ಇದೆ. ಓಕೆ, ಟೇಸ್ಟ್ ಮಾಡಿ ಹೇಳಿದ್ರಲ್ಲ. ಓಕೆ, ಚೆನ್ನಾಗಿದೆ. ಅಂದರೆ ಇದರ ಜೊತೆ ನಾವು ಸಾಸಲ್ಲಿ ಕೂಡ ತಿನ್ಬೋದು. ಓಕೆ, ಇಲ್ಲಾದ್ರೆ ಹೀಗೆ ಕೂಡ ತಿನ್ಬೋದು. ಅಂದರೆ ಎಲ್ಲ ನಾವು ಖಾರ ಎಲ್ಲ ಮಿಕ್ಸ್ ಮಾಡಿದ ಕಾರಣ ಇದೇ ಥರ ಕೂಡ ತಿನ್ಬೋದು. ಟೀ ಜೊತೆ ಎಲ್ಲ ತಿನ್ಬೋದು. ನೀವು ಸ್ಟಾರ್ಟರ್ ಅಂತ ಹೇಳಿದ್ರೆ ಈ ನಾರ್ಮಲ್ ಸ್ನ್ಯಾಕ್ ಟೈಮ್ಗೆ ಕೂಡ ತಿನ್ಬೋದಲ್ಲ. ಓಕೆ, ಮೇಘನ ಅವರು ಸಕ್ಕತ್ತಾಗಿರುವಂತಹ ಪೊಟೇಟೊ ಚೀಸ್ ರೆಡಿ ಮಾಡಿಕೊಟ್ಟಿದ್ರೆ, ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ.
ಚೀಸ್ ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ ಆಲೂಗಡ್ಡೆಗೆ ಕಾರ್ನ್ಫ್ಲೋರ್, ಚೀಸ್, ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಂ, ಕ್ಯಾರೆಟ್, ಬ್ರೆಡ್ ಕ್ರಮ್ಸ್, ರುಚಿಗೆ ಅನುಸಾರವಾಗಿ ಉಪ್ಪು, ಚಿಲಿ ಫ್ಲೇಕ್ಸ್, ಮೆಣಸಿನ ಪುಡಿ, ಆರಿಗ್ಯಾನೋ, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಟುಕೊಳ್ಳಿ. ಇನ್ನೊಂದು ಬೌಲ್ನಲ್ಲಿ ಕಾರ್ನ್ಫ್ಲೋರ್ಗೆ ಚಿಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಬೆರೆಸಿಕೊಂಡು ಹಿಟ್ಟಿನಲ್ಲಿ ಉಂಡೆಗಳನ್ನು ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಪೊಟ್ಯಾಟೊ ಚೀಸ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ನೋಡಿ ಎರಡು ಡಿಶ್ ಕೂಡ ರೆಡಿಯಾಗಿ ನಿಂತಿದೆ ನಮ್ಮ ಜೊತೆ. ನಿಂತಿದೆ, ಕೂತಿದೆ, ಎರಡು ಒಂದು ನಮ್ಮ ಮುಂದೆ ಇದೆ ಅಲ್ಲ. ಓಕೆ, ಯಾವ್ದನ್ನು ಟೇಸ್ಟ್ ನೋಡುವ ಫಸ್ಟಿಗೆ? ನೀವು ಹೇಳಿ. ಫಸ್ಟಿಗೆ ವೆಜ್ಜಲ್ಲಿ ನೋಡುವ. ಓಕೆ, ತಗೊಳ್ಳಿ ನೀವು ಕೂಡ. ಇದನ್ನು ಹೀಗೆ ಬಾಯಿಗೆ ಹಾಕುದ? ಓಕೆ, ಬಿಸಿ ಬಿಸಿ ಇರುವ. ಬಿಸಿ ಬಿಸಿ ಬಾಯಿಗೆ ಹಡಿದಂಡು ಸಾಕಾಗಿಂಡು. ನಾರ್ಮಲಾಗಿ ನಾವು ಇದನ್ನು ಅದೇ ಸ್ನ್ಯಾಕ್ ಟೈಮಲ್ಲಿ ತಿನ್ಬೋದು ಅಥವಾ ಸ್ಟಾರ್ಟರ್ ಆಗಿ ಕೂಡ ಇರ್ಬೋದಲ್ಲ. ಚೆನ್ನಾಗಿ ಬಂದಿದೆ. ಅಂದರೆ ನಾರ್ಮಲಾಗಿ ನಾವೀಗ ಈ ಥರ ಪೊಟ್ಯಾಟೋದೆಲ್ಲ ಚಿಪ್ಸ್ ಈ ಥರ ಎಲ್ಲ ಮಾಡ್ತೇವೆ ಈ ಥರ. ಇದು ಸ್ವಲ್ಪ ಹೆಲ್ದಿ ಕೂಡ, ಯಾಕೆಂದರೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕ್ತೇವಲ್ಲ, ಸೊ ಹಾಗಾಗಿ ವೆಜಿಟೇಬಲ್ ಹಾಕೋಣ. ಈಗ ನಾರ್ಮಲಾಗಿ ಮಕ್ಕಳು ಕೂಡ ತಿನ್ನಲ್ಲ ಈ ಥರ ಮಿಕ್ಸ್ ಮಾಡಿ. ಓಕೆ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಒಂದು ಚಿಕನ್ ಇಲ್ಲ. ಓಕೆ, ತಗೊಳ್ಳಿ. ಚಿಕನನ್ನು ನಾವು ಆ ಥರ ಮೈನಸ್ ಜೊತೆಲ್ಲ ಮಿಕ್ಸ್ ಮಾಡಿ ತಿನ್ಬೇಕಲ್ಲ. ಓಕೆ, ಇದು ಸಾಕಾಗಿದೆ. ಚಿಕನ್ ಅಂತ ಗೊತ್ತೇ ಆಗಲ್ಲ ನನಗೆ ಎಲ್ಲ. ನಾರ್ಮಲಾಗಿ ಈಗ ಚಿಕನ್ ಪದಾರ್ಥ ಎಲ್ಲ ಬಂದರೆ ಗೊತ್ತಾಗ್ತದೆ ಚಿಕನ್ ಅಂತ. ಈ ಥರ ಒಂದು ಸ್ಪೆಷಲ್ ಡಿಶ್ ರೆಡಿ ಮಾಡಿಟ್ರೆ ಏನಂತ ತಿನ್ನೋರು ಹೇಳ್ತಾರೆ ಇದು ಏನು ಡಿಶ್ ಅಂತ. ಚೆನ್ನಾಗಿ ಬಂದಿದೆ. ಇದೆಲ್ಲ ನಾವು ಊಟದ ಜೊತೆ ಕೂಡ ತಿನ್ಬೋದಲ್ಲ. ಹೌದು, ಈಗ ಚಿಕ್ಕ ಕಬಾಬು ಎಲ್ಲ ಇರ್ತಾರಲ್ಲ ಅದೇ ಥರ ತಿನ್ಬೋದು. ಓಕೆ, ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಅದರಲ್ಲೂ ಚಿಕನ್ ಅಂತೂ ಒಳ್ಳೆಯದಾಗಿದೆ. ಚಿಕನು ಡೊನೆಟ್ಸ್ ಅಲ್ಲ. ಹೌದು. ಓಕೆ, ಎರಡು ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತಾ? ನಮಗೆ ಕೂಡ ಅಂದರೆ ಒಂದು ಸ್ಪೆಷಲ್ ಅಂದರೆ ಎರಡು ಕೂಡ ಅಡುಗೆ ಕೂಡ ಸ್ಪೆಷಲ್. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಎರಡು ಡಿಶ್ ಕೂಡ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆ ಇನ್ನೊಂದು ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ಮಿಸ್ ಅವರ 2-star ರೈಸ್ ಬಂದವರು ಅವರ ಕಡೆ ಇನ್ನೊಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಮೇಘನ್ ಅವರು ಸಾಕಾಗಿರುವಂತಹ ಚಿಕನ್ ಡೋನಟ್ಸ್ ಮತ್ತು ಪೊಟೇಟೊ ಚೀಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನೈಟಿಗೆ ನೆನೆಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್, ಭದ್ರಾವತಿ ಅರುಣ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.